ನನಗೆ ನನಗಂತೂ ಅದರ ಮಾಹಿತಿ ಇಲ್ಲ ಅದರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಮಾಹಿತಿ ಬಂದ್ರೆ ನಾನು ಹೇಳ್ತೀನಿ ತಪ್ಪೇನಿಲ್ಲ ಶಾಸಕರ ಕೆಲಸ ನಾವು ಮಾಡಲೇಬೇಕು ಮಂತ್ರಿ ಆದವರು ಶಾಸಕರ ಕೆಲಸ ಮಾಡಲೇಬೇಕು ಮುಖ್ಯಮಂತ್ರಿಗಳು ಏನು ಸೂಚನೆ ಕೊಡ್ತಾರೋ ಆ ಕೆಲಸವನ್ನು ಮಾಡಲೇಬೇಕು ಮತ್ತು ಶಾಸಕರು ನಮ್ಮ ಪಕ್ಷದ ಶಾಸಕರು ಇರೋದರಿಂದ ಸಮಂತ್ರಿ ಆದಂತರ ನನ್ನ ಇಲಾಖೆ ಒಳಗಂತೂ ನಾನು ಪ್ರಾಮಾಣಿಕವಾಗಿ ಏನೇನು ಕೆಲಸ ಸಾಧ್ಯತೆ ಅದನ್ನು ಮಾಡ್ತಾ ಇದೀನಿ ಮಾಡ್ತೀನಿ ಮುಂದಿನ ಮಾಡ್ತೀನಿ ಎಲ್ಲ ಶಾಸಕರು ಮಾಡ್ತಾರೆ ಎಲ್ಲ ಮಾಡ್ತಾರೆ ನಿಶ್ಚಿತವಾಗಲು ನಾನು ಯಾರ್ಯಾರು ಶಾಸಕರು ಬಂದಿದ್ದಾರೆ ನನ್ನ ಹತ್ರ ತೃಪ್ತಿ ವಿಚಾರ ಪಡುವಂತ ಕೆಲಸವನ್ನು ಮಾಡಿದ್ದೀನಿ ಸರ್ ಒಂದು ಆಪರೇಷನ್ ಸಿಂಗಾಪುರ ನಮ್ಮದು ದೊಡ್ಡ ಸಂಖ್ಯೆ ಒಳಗೆ ನಾವು ವಿಚತೆ ಜನರು ನಮಗೆ ಆಶೀರ್ವಾದ ಮಾಡ್ಯಾರ 135 ಪ್ಲಸ್ 1 336 ಆಶೀರ್ವಾದ ಮಾಡಿದ್ದಾರೆ ಅಂತ ಭೀತಿ ಏನು ಇಲ್ಲ ಅಂತ ಪರಿಸ್ಥಿತಿನೂ ಬರಂಗಿಲ್ಲ ಮತ್ತು ಬಿಜೆಪಿ ಅವರು ಅಗಲಗನಸು ಕಾಣೋದು ಮುಗಿತವ್ರು ಇನ್ನೂ ಒಂದು 15 ವರ್ಷ ಅವರು ಈ ರಾಜ್ಯದೊಳಗೆ ಸರ್ಕಾರ ಬರಂಗಿಲ್ಲ ಅವ್ರದ್ದು ನೋಡೋಣ ಸರ್ ಇದು ಇನ್ನೂ ಭಾಳ ದಿವಸ ಐತೆ ಈಗ ಸರ್ಕಾರ ಬಂದು ಒಂದೂವರೆ 2 ತಿಂಗಳಾಗೈತೆ ಜೆ ಡಿ ಎಸ್ಗೂ ಯಾರು ಇರೋಲ್ಲ ಬಿಜೆಪಿಗೂ ಯಾರು ಇರೋಲ್ಲ ಮುಂದಿನ ದಿನ ಬಂದಾಗ ನಿಶ್ಚಿತವಾಗಲು ಒಳ್ಳೆ ಕೆಲಸ ಮಾಡೋಕತ್ತೈತಿ ಕಾಂಗ್ರೆಸ್ 5 ಗ್ಯಾರಂಟಿ ಕೊಟ್ಟಿದ್ವಿ ಅದ್ರಾಗ ಈಗಾಗಲೇ 4 ಗ್ಯಾರಂಟಿ 3 ಗ್ಯಾರಂಟಿ ಕೊಟ್ಟಿದ್ವಿ 4ನೇ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿದ್ವಿ ಆಗಸ್ಟ್ ತಿಂಗಳದೊಳಗೆ ಇಂಪ್ಲಿಮೆಂಟೇಷನ್ 4ನೇ ಗ್ಯಾರಂಟಿ ಮಾಡ್ತೀವಿ ನನಗೆ 4ನೇ ಗ್ಯಾರಂಟಿ 5ನೇ ಗ್ಯಾರಂಟಿ ಮಾಡಿದ್ಮೇಲೆ ನನಗೆ ಮಟ್ಟಿಗೆ ಬಿಜೆಪಿಯಾಗ ಜೆ ಡಿ ಎಸ್ಗೆ ಯಾರು ಇರಲಾರದಂಥ ಪರಿಸ್ಥಿತಿ ನಿರ್ಮಾಣ ಆದ್ರೂ ಆಶ್ಚರ್ಯ ಪಡೋಂಗಿಲ್ಲ ಯಾಕಂದರೆ ಜನರು ನಮ್ಮ ಪರ ಬಂದಿದ್ದಾರೆ ನಮ್ಮ ಪರ ಇವತ್ತು ಧ್ವನಿ ನಮ್ಮ ಜನರು ಜನರಿಗೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ಬರ್ತಾ ಇದೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಕೆಲಸ ಏನೇನು ಪ್ರಾಮಿಸ್ ಮಾಡಿದ್ವಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಸಿದ್ದರಾಮಯ್ಯ ನೇತೃತ್ವದೊಳಗೆ ಆಗ್ತಾ ಇದೆ ಅಂತ ಜನರಿಗೆ ವಿಶ್ವಾಸ ಬರ್ತಾ ಇದೆ ಹೀಗಾಗಿ ಮುಂದಿನ ಬಂದಾಗ ಎಲ್ಲ ಒಂದು ಕಡೆ ಈಗ ಶಾಸಕರಿಗೆ ಆ ಭೀತಿ ಕಾಡುತ್ತೆ ನಾವು ಮತ್ತೆ ಬಿಜೆಪಿ ನಿಂತರ ಸೋಲ್ತೀವಿ ಅಂತಂದು ಮುಂದಿನ ದಿನ ಬಂದಾಗ ಕಾಂಗ್ರೆಸ್ ಬಂದರೂ ಆಶ್ಚರ್ಯ ಪಡೋಂಗಿಲ್ಲ ಮೋದಿಯವರು ಸಿಂಗಲ್ ಈಗೆಲ್ಲ ಬೇರೆ ಬೇರೆ ಪಕ್ಷ ಸರ್ ನಾನು ಹೇಳಕ್ಕತ್ತೀನಲ್ಲ ಇವತ್ತು ಮೋದಿಯವರು ಐರನ್ ಲೆಗ್ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲಿ ಅತಿ ಹೆಚ್ಚು ಲೀಡ್ನೊಳಗೆ ನಾವು ಗೆದ್ದಿದ್ದೀವಿ ಕಾಂಗ್ರೆಸ್ ಸಿಂಧನೂರಿಗೆ ಬಂದರು ಸಿಂಧನೂರಾಗ ಕಾರ್ಯಕ್ರಮ ಆತಲ್ಲ ಮೋದಿಯವ್ರದ್ದು ಅಲ್ಲಿ 19,000 ಲೀಡ್ ಗೆದ್ದರು ಅದರ ಪಕ್ಕಕ್ಕೆ ಕನಿಗಿರಿ 43,000 ಲೀಡ್ನ ಗೆದ್ದರು ಅದರ ಪಕ್ಕಕ್ಕೆ ಮಸ್ಕಿ ಅಲ್ಲೂ ಜಾಸ್ತಿ ಲೀಡ್ನ ಗೆದ್ದಿವಿ ಇದರೊಳಗೆ ಕೊಪ್ಪಳ ಅಲ್ಲಿ 30-35,000 ಲೀಡ್ನ ಗೆದ್ದಿವಿ ಯಲಬುರ್ಗ ಅಲ್ಲಿ ಭಾಳ ದೊಡ್ಡ ಲೀಡ್ನ ಗೆದ್ದಿದ್ದೀವಿ ಮಸ್ಕಿ ಗೆದ್ದಿದ್ದೀವಿ ಮತ್ತು ಸಿರುಗುಪ್ಪ ಗೆದ್ದಿದ್ದೀವಿ ನಿಶ್ಚಿತವಾಗಲು ಮಿನಿಮಮ್ಮು ಲೋಕಸಭಾ ಚುನಾವಣೆಯೊಳಗೆ 2.5-3 ಲಕ್ಷ ಲೀಡ್ನೊಳಗೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಕೇಳಂಥದ್ದು ಸಾಮಾನ್ಯ ಜನರ ಸಮಸ್ಯೆನ ಕೇಳಂಥದ್ದು ಸರ್ ಇದಕ್ಕೆ ಏನಿದ್ರು ಈ ರಾಜ್ಯ ಆಳಬೇಕು ಅಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ ವಿರೋಧ ಪಕ್ಷಕ್ಕೆ ಮಾತ್ರ ಯೋಗ್ಯ ಬಿಜೆಪಿಯವರು ಸರ್ ಈಗ ಮಲೆನಾಡಲ್ಲೇ